ಓಕೆ, ಟೋಲ್ ದರ ಏರಿಸಿರೋದ್ರಿಂದ ಬಸ್ ದರ ಏರಿಕೆ ಆಗಿದೆ ಅಂತ ಪಬ್ಲಿಕ್ ಟಿವಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗ ನೈಸ್ ರೋಡ್ ಆಗಿರ್ಬೋದು, ಟೋಲ್ ನಲ್ಲಿ ಎಲ್ಲಾ ವೆಹಿಕಲ್ ಗಳಿಗೂ ಕೂಡ ದರ ಹೆಚ್ಚಳ ಮಾಡಿದ್ದಾರೆ. ಟೋಲ್ ಕೊಟ್ಟೋಗೋದೇ ದೊಡ್ಡ ತಲೆನೋವಾಗಿದೆ. ಇದರ ನಡುವೆ ಬಸ್ನ ದರ ಕೂಡ ಹೆಚ್ಚಳ ಮಾಡಬೇಕು ಆಗತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಸ್ ದರ ಏರಿಕೆ ಮಾಡಿಲ್ಲ ನಾವು. ಬಸ್ ರೇಟ್ ಎಷ್ಟಿದೆಯೋ ಅಷ್ಟೇ ಇರುತ್ತೆ. ಎಲ್ಲಿ ಟೋಲ್ ಸಿಗುತ್ತೋ ಏನು ಮಾಡ್ತೀವಿ, ಆ ಬಸ್ಸಲ್ಲಿ ಎಷ್ಟು ಸೀಟ್ ಇರುತ್ತೋ ಅದಕ್ಕೆ ಡಿವೈಡ್ ಮಾಡ್ತೀವಿ. ಅವರು ಟೋಲ್ ದರ ಜಾಸ್ತಿ ಮಾಡಿರೋದ್ರಿಂದ ನಾವು ಕೂಡ ಸಹಜವಾಗಿ ಬಸ್ ದರ ಏರಿಸದೇ ಇದ್ದರೂ ಕೂಡ ಟೋಲ್ ದರ ಏರಿಸಿರೋದ್ರಿಂದ ಆ ಟೋಲ್ಗೋಸ್ಕರ ನಾವು ತಗೊಳ್ತೀವಿ ಅಷ್ಟೇ. ಮತ್ತು ನಾವು ಕೂಡ ಅವರಿಗೆ ನೈಸ್ ತೊಗೊಂಡು ಇವರಿಗೆ ಮ್ಯಾನೇಜ್ಮೆಂಟ್ ಅವ್ರಿಗೆ ನಮಗೆ ಕನ್ಸೆಷನ್ ರೇಟಲ್ಲಿ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ. ಒಂದು ಎರಡು ಲೆಟ್ರ್ ಬರೆದಿದ್ದಾರೆ ನಮ್ಮ ಎಮ್ ಡಿ ಅವರು. ಇನ್ನೂ ಏನು ಆ ಕಡೆಯಿಂದ ನಮಗೆ ಪಾಸಿಟಿವ್ ಆಗಿ ಏನು ಉತ್ತರ ಬಂದಿಲ್ಲ. ಟೋಲ್ ಎಷ್ಟು ಹಾಕ್ತಾರೋ ಅಷ್ಟು ಮಾತ್ರ ಜಾಸ್ತಿ. ಬಸ್ ದರ ಏರಿಕೆ ಮಾಡಿಲ್ಲ, ಟೋಲು ಆ್ಯಡ್ ಮಾಡ್ತೀವಿ ಅಷ್ಟೇ. ಇದು ಎಲ್ಲ ಬೆಂಗಳೂರಿನ ಅಂದರೆ BMTC ಬಸ್ಸಿಗೆ ಅನ್ವಯ ಆಗ್ತಾ ಇಲ್ಲ. ಯಾವ್ದ್ಯಾವುದು ಬೆಂಗಳೂರು ಸರೌಂಡಿಂಗ್ ಟೋಲ್ ಸಿಗುತ್ತೆ, ಸ್ವಲ್ಪ ದೂರಗಳಿರುತ್ತೆ, ಅಲ್ಲಿ ಬಸ್ ಸಂಚಾರ ಮಾಡುತ್ತಲ್ಲ, ಅಲ್ಲಿ ಟೋಲ್ ಕಟ್ಟಿ ಇವ್ರು ಹೋಗ್ಬೇಕಲ್ಲ, ಅದನ್ನ ನಮ್ಮೇಲೆ ಹಾಕ್ತಾ ಇದ್ದಾರೆ. ಪ್ರತಿ ಸಿಟಿಗೆ ಇಷ್ಟಿಷ್ಟು ಅಂತ ಡಿವೈಡ್ ಮಾಡ್ತಾರಂತೆ. ಸೊ ಇದು ಬೆಂಗಳೂರು ಸಿಟಿ ಒಳಗೆ ಓಡಾಡೋರಿಗೆ ಅನ್ವಯ ಆಗಲ್ಲ. ಟೋಲ್ ಎಲ್ಲೆಲ್ಲಿ ಸಿಗುತ್ತೆ, ಟೋಲ್ ದಾಟ್ಕೊಂಡು ಹೋಗ್ತಾರೆ ಅಂತಹ ಭಾಗಕ್ಕೆ ಇದು ಅನ್ವಯ ಆಗುತ್ತೆ. ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗ್ತಾ ಇದೆ, ಬಸ್ ಒಂದು ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ತೀವಿ ಅಂದರು. ಅದ್ರ ಬೆನ್ನಲ್ಲೇ ಈಗ ಟೋಲ್ ಬಿಸಿ ಬೇರೆ ತಟ್ತಾ ಇದೆ.